ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅಣ್ಣ, ಅತ್ತಿಗೆ, ಯಾರು ಬಂದಿದ್ದಾರೆ ನೋಡಿ. ಕಿಶನ್, ಹೇಗಿದೆಯಾ ಕಿಶನ್? ಹುಷಾರಾಗಿದೆಯಾ ತಾನೆ? ಅಂಜಲಿ, ಕಡೆಗೂ ನನ್ನ ಮಗನ ಹುಷಾರು ಮಾಡಿ ಮನೆಗೆ ಕರ್ಕೊಂಬಂದ್ಬಿಟ್ಟೆ ಅಮ್ಮ. ಕಿಶನ್, ಪರ್ಫೆಕ್ಟ್ ಆಗಿ ಆರೋಗ್ಯವಾಗಿ ಇದೆಯಾ ತಾನೆ? ಹೋಗಿ ತಾತ, ನಿಮ್ಮ ಹತ್ರ ನಾನು ಮಾತಾಡಲ್ಲ. ಇಷ್ಟೋ ದಿನ ಹಾಸ್ಪಿಟಲ್ ಇದ್ದೀನಿ ಅಂತ ಗೊತ್ತಾದರೂ ಒಂದಿನ ನಾನು ನೋಡಕ್ಕೆ ಬರಲಿಲ್ಲ. ಇಷ್ಟೇ ನನ್ನ ಮೇಲಿರೋ ಪ್ರೀತಿ ಕಿಶನ್. ನೀ ನನ್ನ ಇಷ್ಟೇನೋ ಅರ್ಥ ಮಾಡ್ಕೊಂಡಿರೋದು ಅಲ್ಲ ಕಣೋ. ನನ್ನ ಪ್ರೀತಿಯ ಮೊಮ್ಮಗ ಅಲ್ಲಿ ನರಳ್ತಿರ್ಬೇಕಾದ್ರೆ ಈ ಕಣ್ಣು ನೋಡಕ್ಕೆ ಇಷ್ಟಪಡ್ತಿತ್ತೇನೋ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮನ ಕಳಿಸ್ದೆ. ಸಾರಿ ತಾತ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಕಿಶನ್, ನೀನಿನ್ನು ಚಿಕ್ಕ ಹುಡುಗ, ಅರ್ಥ ಮಾಡ್ಕೋಬೇಕಾದ್ದು ಬೇಕಾದಷ್ಟಿದೆ. ಆದರೆ ತಿಳಿದು ದೊಡ್ಡವರು ಅರ್ಥ ಮಾಡ್ಕೊಳ್ದೇ ಇದ್ದರೆ ಅದು ತಪ್ಪಾಗುತ್ತೆ. ಅಣ್ಣ, ಅಂಜಲಿ ಕಿಶನ್ ಮನೆಗೆ ಬಂದಿದ್ದಾರೆ, ಅಟ್ಲೀಸ್ಟ್ ಹೇಗಿದ್ದೀರಾ ಅಂತಾದ್ರೂ ವಿಚಾರಿಸ್ಬೋದಲ್ವಾ? ವಿಚಾರಿಸೋದು ದೊಡ್ಡದಲ್ಲ ಜಗದೀಶ, ಆದರೆ ನಾನು ವಿಚಾರಿಸಿದ್ರೆ ನನ್ನ ಮಗನ ಕೋಪ ಬರುತ್ತೆ. ಕಿಶನ್, ನೀವಿಬ್ರು ಹೋಗಿ ರೆಸ್ಟ್ ಮಾಡಿ, ಏನಾದ್ರು ಬೇಕಂದ್ರೆ ಹೇಳಿ ಕಳಿಸು, ನಾ ಕಳಿಸ್ಕೊಡ್ತೀನಿ. ಅಮ್ಮ, ನಾನೀಗ ಸಂಪೂರ್ಣ ಗುಣ ಆಗಿದ್ದೀನಿ. ಅದು ಅಲ್ಲದೆ ನನ್ನ ಸೇವೆ ಮಾಡೋದಕ್ಕೆ ನನ್ನ ಹೆಂಡತಿ ಅಂಜಲಿ ಇದ್ದಾಳೆ. ನೋಡಿ, ನಾನು ಮನೆ ಬಿಟ್ಟು ಹೋಗಿದ್ದು ನಿಮಗೆ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇನ್ನು ಮುಂದೆ ಹೀಗಾಗದೆ ಇರೋ ರೀತಿ ನಾನು ನೋಡ್ಕೋತೀನಿ. ಅಂಜು ಬಾ. ಈ ಪಿಶಾಚಿಗಳು ಮನೆಗೆ ವಾಪಸ್ ಬಂದು ಇನ್ ಹೇಗಪ್ಪ ಇವ್ರನ್ನ ಓಡಿಸೋದು? ಏನಮ್ಮ, ತುಂಬಾ ಖುಷಿಲಿದ್ಯಾ? ಖುಷಿ ಅನ್ನೋದಕ್ಕಿಂತ ಏನೋ ಮನಸ್ಸಿಗೆ ನೆಮ್ಮದಿಮ್ಮ. ಅಂಜಲಿ ನಮ್ಮನೆಯಿಂದ ಅವ್ರ ಅತ್ತೆ ಮನೆಗೆ ಹೋಗಿರೋದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಹೌದು ಅಮ್ಮ, ಎಲ್ಲಿ ಅಂಜು ಅವಳು ಗಂಡನ ಮನೆಗೆ ವಾಪಸ್ ಹೋಗಲ್ವೋ ಅಂತ ನಂಗೆ ತುಂಬಾ ಭಯ ಆಗಿತ್ತು. ಈಗ ಅವಳ ಮನೆಗೆ ಹೋಗಿರೋದು ನೋಡಿದ್ರೆ ತುಂಬಾ ಒಳ್ಳೇದಾಯ್ತು ಅನ್ನಿಸ್ತಿದೆ. ತಾಯಿ ಮನೆ ಏನೇ ಇದ್ರು ಮದುವೆ ಮಾಡಿ ಕಳಿಸೋವರೆಗೂ ಅಷ್ಟೆ, ಆಮೇಲೆ ಏನೇ ಇದ್ರು ಗಂಡನ ಮನೇನೆ. ಆದರೆ ನಾವು ಮಾಡಿದ ಒಂದು ತಪ್ಪಿಂದ ಅಂಜಲಿ ಇಷ್ಟೆಲ್ಲ ಕಷ್ಟಪಡುವಾಗಾಯ್ತು ಅಂತ ನನಗನ್ನಿಸ್ತಿದೆ. ಅವಳು ಹೇಳ್ತಾನೆ ಇದ್ಲು ನನಗೆ ಮದುವೆ ಬೇಡ, ಮುಂದೆ ತೊಂದರೆ ಆಗುತ್ತೆ ಅಂತ. ಹಾಗೆ ಆಯ್ತು ನೋಡು, ನಾವು ಅಂಜಲಿ ಮಾತು ಕೇಳಿದೆ ಏನೋ ಆತ್ರ ಬಿದ್ವೇನೋ ಅನಿಸ್ತಾ ಇದೆ. ಅಮ್ಮ, ನೀವ್ಯಾಕೆ ಹಾಗೆ ಅನ್ಕೋತಿದ್ದೀರಾ? ನಾವು ಮಾಡಿದವಳು ಒಳ್ಳೇದಾಗ್ಲಿ ಅಂತ ಹೊರ್ತು ಕೆಟ್ಟದಾಗ್ಲಿ ಅಂತಲ್ಲ. ಆದರೆ ಕಿಶನ್ ಮನೆಯವರು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು. ಅವರೇ ಅರ್ಥ ಮಾಡ್ಕೊಳ್ದೆ ಈ ರೀತಿ ಮಾಡಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳೋಕೆ 100 ಮನಸ್ಸಿದ್ರು ಹುಳಿ ಹಿಂಡಕ್ಕೆ 1 ಮನಸ್ಸಿದ್ರೆ ಸಾಕು, ಆ ಸಂಸಾರದಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಆ ಕೀರ್ತಿ ಮನೆಯೊಳಗಿರೋವರೆಗೂ ಅಂಜಲಿಗೆ ನೆಮ್ಮದಿ ಇಲ್ಲ. ಆ ಡಿ ಕೆ ಜೊತೆ ಸೇರ್ಕೊಂಡು ಏನಾದರೂ ಒಂದು ತೊಂದರೆ ಕೊಡ್ತಾನೆ ಇರ್ತಾಳೆ. ಅಮ್ಮ, ಯಾರು ಏನೂ ತೊಂದರೆ ಕೊಡೋಕ್ಕಾಗಲ್ಲ. ಕಿಶನ್ ನಮ್ಮ ಅಂಜಲಿ ಜೊತೆ ಇರೋವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಒಂದು ಹೆಣ್ಣು ಬಯಸೋದು ಅದೇ ತಾನೆ, ತನ್ನ ಗಂಡ ಒಳ್ಳೆಯವನಾಗಿರ್ಬೇಕು ಅಂತ. ಅಂಥ ಭಾಗ್ಯ ನಮ್ಮ ಅಂಜುಗೆ ಸಿಕ್ಕಿದೆ ಅಮ್ಮ. ನೀನು ಹೇಳೋದು ಸರಿನೇ ಅಮ್ಮ, ಕಿಶನು ಎಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನೇನಾದರೂ ಕೀರ್ತಿ ತಾಳಕ್ಕೆ ತಕ್ಕಂತೆ ಕುಣಿದಿದ್ರೆ ಅಂಜಲಿ ಬಾಳು ಏನಾಗ್ತಿತ್ತು ಅಂತ ಕೂಡ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಅಮ್ಮ, ಈಗ ಯೋಚನೆ ಮಾಡೋದನ್ನು ನಿಲ್ಲಿಸಿ. ಅಂಜಲಿ ಆ ಮನೆಗೆ ಹೋಗಿದ್ದಾಳಲ್ವಾ, ಎಲ್ಲ ಒಳ್ಳೆಯದೇ ಆಗುತ್ತೆ.
ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಮ್ಮ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಆ ಡಿ ಕೆ ಸುಮ್ಮನೆ ಇರ್ತಾನ? ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಇಲ್ಲಮ್ಮ, ಈ ಸಲ ಖಂಡಿತವಾಗ್ಲೂ ಅಂಜಲಿ ಆ ಡಿ ಕೆನ ಸೋಲ್ಸೆ ಸೋಲ್ಸ್ತಾಳೇನೋ ನಂಬಿಕೆ ನನಗಿದೆ. ಆದ್ರೆ ಡಿ ಕೆ ಕೀರ್ತಿ ಮದುವೆ ಆಗ್ತಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀಯ? ಕಣ್ಮುಂದೆ ಇಲ್ದೇನೆ ಇಷ್ಟೊಂದು ಆಟ ಆಡ್ಸೋನು, ಇನ್ನು ಆ ಮನೆಗೆ ಸೇರ್ಕೊಂಡ್ರೆ ಎಷ್ಟು ತೊಂದರೆ ಕೊಡ್ಬೋದು. ಅಮ್ಮ, ನನಗೇನು ಈ ಮದುವೆ ನಡೆಯಲ್ಲ ಅಂತ ಅನ್ನಿಸ್ತಿದೆ. ಅಂಜಲಿ ಈ ಮದುವೆ ನಿಲ್ಸಕ್ಕೆ ಏನಾದ್ರೂ ಮಾಡೇ ಮಾಡ್ತಾಳೆ. ಆ ಡಿ ಕೆ ಅಟ್ಟ ಆಸನ ಮಟ್ಟ ಹಾಕಿ ಹಾಕ್ತಾಳೆ. ನೀನ್ ಅಂದ್ಕೊಂಡಂಗೆ ಆದ್ರೆ ಸಾಕಮ್ಮ, ಆದಷ್ಟು ಬೇಗ ಅಂಜಲಿಗೆ ಬಂದಿರೋ ಕಷ್ಟಗಳೆಲ್ಲ ದೂರ ಆಗಿ ಅವಳಿಗೊಂದೊಳ್ಳೆ ಬದುಕು ಸಿಕ್ಕಿದ್ರೆ ಸಾಕು. ನಿಧಾನ ಭಾಸ್ಕರ್, ನಿಧಾನ ಭಾಸ್ಕರ್, ನಿಧಾನ. ರಮಣ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ನಿಮ್ಗೆ ಅಷ್ಟೊಂದು ಮೋಸ ಮಾಡಿದ್ರು, ನೀವು ನನ್ನ ಜೀವ ಉಳಿಸ್ಬಿಟ್ರಿ ರಮಣ, ನನ್ನ ಜೀವ ಉಳಿಸ್ಬಿಟ್ರಿ ಭಾಸ್ಕರ್. ಜೀವನ ಅಂದ್ರೆ ಅದೇ ಕಣಪ್ಪ, ಒಳ್ಳೆಯವ್ರಿಗೆ ಒಳ್ಳೇದು ಮಾಡಿದ್ರೆ ಆ ದೇವ್ರು ಕಾಪಾಡ್ತಾನೆ, ಅದೇ ಕೆಟ್ಟದ್ದು ಮಾಡಿದ್ರೆ ಯಾವ ದೇವರು ನಮ್ಮನ್ನು ಕಾಪಾಡೋದಿಲ್ಲ. ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ವಿ, ನೀನು ದುಡ್ಡಿನ ಆಸೆಗೆ ಬಿದ್ದು ಆ ನಂಬಿಕೆನ ಕಳ್ಕೊಂಡ್ಬಿಟ್ಟೆ. ಒಂದು ಮಾತು ಹೇಳ್ತೀನಿ ಕೇಳು, ಈ ಜಗತ್ತು ದುಡ್ಡಿನ ಮೇಲಿಲ್ಲಪ್ಪ, ನಂಬಿಕೆ ಮೇಲಿದೆ. ನಮ್ಮ ಮನೆಯವರೆಲ್ಲ ನಿನ್ನ ಎಷ್ಟು ನಂಬಿದ್ವಿ, ನೀನೇ ನಿನ್ನ ಕೈಯಾರೆ ಅದಕ್ಕೆ ಕೊಳ್ಳಿ ಇಟ್ಬಿಟ್ಟಲ್ಲಪ್ಪ. ಅಯ್ಯಯ್ಯೋ, ನನ್ನನ್ನು ಕ್ಷಮಿಸ್ಬಿಡಿ ರಮಣ, ನನ್ನ ತಪ್ಪೇನು ಅಂತ ನಂಗೆ ಅರ್ಥ ಆಯ್ತು. ದುಡ್ಡು ಒಂದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ಅದು ಸುಳ್ಳು ಅಂತ. ನೀವು ಪ್ರೂವ್ ಮಾಡಿದ್ರಿ, ನಾನು ನಿಮ್ಗೆ ಅಷ್ಟು ದೊಡ್ಡ ಮೋಸ ಮಾಡಿದ್ರು, ನೀವು ದೇವ್ರ ಥರ ಬಂದು ನನಗೆ ಸಹಾಯ ಮಾಡಿದ್ರಿ. ಆದರೆ ನನ್ನ ಜೊತೆ ಇದ್ದವರು ಈಗ ಯಾರು ನನ್ನ ಜೊತೆ ಇಲ್ಲ ಭಾಸ್ಕರ್. ಈ ಭೂಮಿ ಮೇಲೆ ನಾವು 4 ದಿನ ಇರ್ತೀವಿ, ಇದ್ದಷ್ಟು ದಿನ 4 ಜನಕ್ಕೆ ಸಹಾಯ ಮಾಡಿದ್ರೆ ಸತ್ತಾಗ ಹೆಗಲು ಕೊಡ್ತಾರೆ, ಇಲ್ಲಾಂದರೆ ಅನಾಥ ಹೆಣ ಆಗ್ಬಿಡ್ತೀವಿ. ಆಗ ನಮ್ಮ ಹಿಂದೆ ಯಾವ ಐಶ್ವರ್ಯ ದುಡ್ಡು ಏನೂ ಬರಲ್ಲ. ಇನ್ಮುಂದಾದರೂ ನಿನ್ನ ಪಾಡಿ ನೀನಿರು, ಯಾರಿಗೂ ಮೋಸ ಮಾಡಕ್ಕೆ ಹೋಗ್ಬೇಡ. ರಮಣ, ನೀವು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸೋದಕ್ಕೆ ನಾನು ಯಾರಪ್ಪ, ಎಲ್ಲ ದೇವ್ರು ನೋಡ್ಕೋತೇನೆ. ಹಾಗೆ ಹೇಳ್ಬಿಡಿ ರಮಣ, ನಿಮ್ಮ ವಿಷಯದಲ್ಲಿ ನಾನು ಹಾಗೆ ಮಾಡಬಾರ್ದಾಗಿತ್ತು, ಏನೋ ಆಗಿದ್ದಾಗೋಗಿದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನು ನನ್ನನ್ನು ಕ್ಷಮಿಸ್ದೆ ಹೋದ್ರೆ ಜೀವನ ಪೂರ್ತಿ ನಾನು ತಪ್ಪು ಮಾಡಿದೆ ಅನ್ನೋಕ್ಕರ್ಗೂ ನನ್ನನ್ನು ಚುಚ್ಚುತ್ತಾನೆ ಇರ್ತದೆ, ನಾನು ಪಾಪಿ ಅನ್ಸುತ್ತೆ. ದಯವಿಟ್ಟು ರಮಣ ನನ್ನನ್ನು ಕ್ಷಮಿಸ್ಬಿಡಿ. ಸರಿನಪ್ಪ, ಕ್ಷಮಿಸಿದ್ದೀನಿ. ಒಂದು ಕಾಲದಲ್ಲಿ ನೀನು ನನಗೆ ಸಹಾಯ ಮಾಡಿದ್ದೆ, ಈಗ ನಾನು ನಿನಗೆ ಸಹಾಯ ಮಾಡಿದ್ದೀನಿ. ಅಲ್ಲಿಗೆ ನನ್ನ ನಿನ್ನ ಋಣ ತೀರ್ತು, ಇನ್ಯಾವತ್ತು ನನ್ನ ಕಣ್ಣಿಗೆ ಕಾಣಿಸ್ಕೊಂಬೇಡ. ಅಯ್ಯೋ ರಮಣ, ಏನೀಗ ಹೇಳ್ತಾ ಇದ್ದೀರಾ? ನಾನು ನಿಮ್ಮ ಬಿಟ್ಟಿರೋದಾ? ಸಾಧ್ಯನೇ ಇಲ್ಲ, ನೀವು ಒಂದು ರೀತಿ ನನಗೆ ತಂದೆ ಇದ್ದ ಹಾಗೆ. ನೋಡಿ, ನಾವಿಬ್ರು ಸೇರಿಕೊಂಡು ಯಾವ ಕೆಲಸ ಮಾಡಕ್ಕೆ ಹೊಟ್ಟಿದ್ವೋ ಅದನ್ನು ಒಟ್ಟಿಗೆ ಸಾಧಿಸೋಣ, ಆ ಡಿ ಕೆಗೆ ಸರಿಯಾದ ಬುದ್ಧಿ ಕಲಿಸೋಣ. ಬೇಡಪ್ಪ, ನನಗೀಗ ಯಾರ ಮೇಲೂ ನಂಬಿಕೆ ಇಲ್ಲ, ನಂಬಿ ಮೋಸ ಹೋಗೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ. ನಾನು ಹಣೆ ಬರದಲ್ಲಿ ಏನಾಗಬೇಕು ಅಂತಿದೆಯೋ ಅದೇ ಆಗುತ್ತೆ, ಇನ್ನು ನಿನ್ನ ಸಾವಾಸ ಸಾಕು. ಇನ್ನು ನಿನ್ನ ಜೀವನ ನಿನಗೆ, ನಮ್ಮ ಜೀವನ ನಮಗೆ, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡ. ರಮಣ ಬರಲೇನಪ್ಪ, ನನ್ನ ಮಾತು ಕೇಳಿ ರಮಣ, ರಮಣ, ರಮಣ. ಹೋಗಿ ಹೋಗಿ, ಎಲ್ಲೋಗ್ತೀರಾ? ಟೈಮ್ ಬಂದಾಗ ನಾನು ಹುಡ್ಕೊಂಡು ಬರಲೇಬೇಕು. ಅಬ್ಬಾ, ಸದ್ಯ ನಾನು ಡಿ ಕೆಯಿಂದ ಬಚಾವ್ ಬರ್ನಲ್ಲ.
ಏನ್ ಸಾಹೇಬ್ರು ಸುಮ್ನೆ ಕೂತಿದ್ದೀರಾ? ಏನ್ ಮಾಡ್ಬೇಕಿತ್ತು? ಏನು ಮಾಡೋದ್ ಬೇಡ, ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಹುಷಾರಾಗಿ ಇದೀನಲ್ಲ, ಮತ್ತ್ಯಾಕ್ ಟ್ಯಾಬ್ಲೆಟ್ಸ್? ಹುಷಾರಾಗೋದೇ ಬೇರೆ, ಪೂರ್ತಿ ಹುಷಾರಾಗೋದೇ ಬೇರೆ. ಪೂರ್ತಿ ಹುಷಾರಾಗ್ಲಿ ಅಂತ ತಾನೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿರೋದು. ಅಂಜು, ಗಂಡ ಹೆಂಡತಿ ನೋಡದೆ ಇನ್ಯಾರು ನೋಡಕ್ಕಾಗತ್ತೆ? ಅಂಜು, ನಾನಿನ್ನ ಮದ್ವೆ ಆಗಿರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ಇವತ್ ನಿನ್ನ ನೋಡ್ಕೋತಿರೋದು ನೋಡ್ತಿದ್ರೆ ತುಂಬಾ ಖುಷಿ ಆಗತ್ತೆ. ಗಂಡ ಎಷ್ಟೇ ಕಷ್ಟದಲ್ಲಿದ್ರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಹೆಂಡತಿ ಕರ್ತವ್ಯ ಅಲ್ವಾ? ನಿಮ್ನೋ ನನ್ನೋ ತಾನೆ, ಇದಕ್ಕೆಲ್ಲ ನಾನು ಹೊಗಳು ಚೆನ್ನಾಗಿರಲ್ಲ. ಅಂಜು, ನನ್ನಿಂದ ನಿನ್ಗೆ ಎಷ್ಟೇ ಕಷ್ಟ ಆಗಿದ್ರು ಏನು ಆಗಿಲ್ಲ ಅನ್ನೋ ರೀತಿ ಇರ್ತೀಯಲ್ಲ, ನನಗೆ ಈ ಗುಣನೇ ಇಷ್ಟ ಆಗಿದ್ದು. ನಿನ್ನಂತ ಹೆಂಡತಿ ಎಲ್ರಿಗೂ ಸಿಕ್ಕಿದ್ರೆ ಗಂಡ ಹೆಂಡತಿ ಜಗಳನೇ ಇರಲ್ಲ. ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ಹೋಗಿ ದೇವ್ರ ಮುಂದೆ ಕುತ್ಕೊಂಡು ತಪಾಸ್ ಮಾಡಿ, ಎಲ್ರಿಗೂ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗ್ಲಿ ಅಂತ. ನನ್ ಪರ್ಮಿಷನ್ ಇಲ್ಲದೆ ಹೇಗ್ ನನಗೆ ಕಿಸ್ ಕೊಟ್ರಿ? ಓಕೆ ಸಾರಿ, ಇನ್ ಮುಂದೆ ನಿನ್ ಪರ್ಮಿಷನ್ ತಗೊಂಡ ಕಿಸ್ ಮಾಡ್ತೀನಿ, ಓಕೆನಾ? ನೀವ್ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಅತ್ತೆ ಮಾವನ್ ಕರಿತೀನಿ. ಹೌದಾ? ಹ್ಮ್, ಕರಿ ಆಯ್ತು. ಅವ್ರಿಗೂ ಆಟ ಆಡೋದಕ್ಕೆ ಮೊಮ್ಮಗೂ ಬೇಕಾಗಿದೆ, ಈಗ ಅವ್ರು ಕೊಡದೆ ಹೋದ್ರೆ ಅವ್ರಿಗೂ ಬೇಜಾರಾಗಲ್ವಾ? ಹ್ಮ್. ಸಾಹೇಬ್ರು ಏನೇನೋ ಮಾತಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ, ಈಗ ಮಲ್ಕೊಳ್ಳಿ. ನಾನು ಒಬ್ನೇ ಮಲ್ಕೋಬೇಕಾ? ನೋಡಿ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ, ನಾನು ಮುಗಿಸ್ಕೊಂಬರ್ತೀನಿ. ಅಂಜು, ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತಾನೆ ಇರ್ತೀಯಲ್ಲ. ನೋಡು, ಈಗ ನಾನು ನಿನ್ನ ತೊಡೆ ಮೇಲೆ ಮಲ್ಕೋಬೇಕು. ಡಿಕೆ ಬಾಪ, ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ಕೂತ್ಕೊ. ಕಿಶನ್, ಹೇಗಿದ್ದೀರಾ? ಹುಷಾರಾದ್ರ? ಹೌದು ಸರ್, ಈಗ ಪೂರ್ತಿ ಹುಷಾರಾಗಿದ್ದೀನಿ. ಕಿಶನ್, ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ, ಅಂಜಲಿ ಅವ್ರು ಇರೋವರೆಗೂ ನಿಮ್ಗೇನೂ ಆಗೋದಿಲ್ಲ. ಅವ್ರು ನಿಮ್ಮ ಸುತ್ತನೇ ನಿಂತ್ಕೊಂಡು ನಿಮ್ಮನ್ನ ಕಾಯ್ತಾ ಇರ್ತಾರೆ. ಅಂಕಲ್, ಇವತ್ತು ನಾನು ಬಂದ ವಿಷಯ ಏನಂದರೆ, ನಿನ್ನೆ ನಮ್ಮ ತಾಯಿಗೆ ಫೋನ್ ಮಾಡಿ ನನ್ನ ಕೀರ್ತಿ ಮದುವೆ ಬಗ್ಗೆ ಹೇಳಿದೆ, ಅವ್ರಿಗೆ ಮದುವೆಗೆ ಒಪ್ಕೊಂಡಿದ್ದಾರೆ. ಅವ್ರು ಎಲ್ಲೂ ಒಪ್ಕೊಳ್ಳಲ್ವೋ ಅನ್ನೋ ಭಯ ಇತ್ತು, ಸದ್ಯ ಒಪ್ಕೊಂಡ್ರಲ್ಲ, ಒಳ್ಳೇದಾಯ್ತು. ಹೌದಪ್ಪ, ನಾವೇ ಒಂದ್ಸಲ ನಿಮ್ಮ ಅಮ್ಮವ್ರಿಗೆ ಫೋನ್ ಮಾಡಿ ಮಾತಾಡೋಣ ಅಂತ ಅನ್ಕೊಂಡ್ವಿ, ಅಷ್ಟು ನೀನೇ ಒಪ್ಪಿದ್ದಾರೆ ಅಂತ ಹೇಳಿದೆಯಲ್ಲ, ಖುಷಿ ಆಯ್ತು. ಆಂಟಿ, ನಾಳೆನೆ ಎಂಗೇಜ್ಮೆಂಟ್ ಮುಗಿಸ್ಕೊಳ್ಳೋಣ, ಆಮೇಲೆ ಒಳ್ಳೆ ಮುಹೂರ್ತ ನೋಡಿಕೊಂಡು ಮದುವೆ ಡೇಟ್ ಫಿಕ್ಸ್ ಮಾಡೋಣ. ಅಂದಾಗೆ ನಿಮ್ಮ ಅಮ್ಮ ಈ ಎಂಗೇಜ್ಮೆಂಟಿಗೆ ಬರ್ತಾರಲ್ಲ? ಇಲ್ಲ ತಾತ. ಅದು ಅಮ್ಮಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆಯಂತೆ, ಅದಕ್ಕೆ ಎಂಗೇಜ್ಮೆಂಟಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಮದುವೆ ಟೈಮಲ್ಲಿ ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಪ್ಪ ಡಿಕೆ, ಅವರು ಬಂದಿದ್ರೆ ಚೆನ್ನಾಗಿರೋದು, ಇಲ್ಲಾಂದ್ರೆ ಅವ್ರು ಯಾವತ್ತು ಫ್ರೀ ಇರ್ತಾರೋ ನೋಡಿಕೊಂಡು ಆವತ್ತೇ ಎಂಗೇಜ್ಮೆಂಟ್ ಇಟ್ಕೋಬೋದಾಯ್ತಲ್ಲ. ಹಾಗೂ ಮಾಡ್ಬೋದು ಅಂಕಲ್, ಆದರೆ ನಾಳೆನೋ ದಿನ ಚೆನ್ನಾಗಿದೆಯಂತೆ, ಅದಕ್ಕೆ ನಾಳೆನೇ ಎಂಗೇಜ್ಮೆಂಟ್ ಮುಗಿಸ್ಕೊಳ್ಳಿ ಅಂತ ಅಮ್ಮನೇ ಹೇಳಿದ್ರು.
ಅಂಕಲ್, ನಿಮಗ್ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮಮ್ಮಂಗ್ ಫೋನ್ ಮಾಡ್ಕೊಡ್ತೀನಿ, ಅವ್ರ ಹತ್ರ ಒಂದ್ಸತಿ ನೀವೇ ಮಾತಾಡಿ. ಅಯ್ಯೋ ಹಾಗೇನಿಲ್ಲಪ್ಪ, ಅವರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಆ ಮಾತು ಹೇಳಿದೆ. ಅವ್ರಿಗೆ ಅಭ್ಯಂತರ ಇಲ್ಲ ಅಂದ್ಮೇಲೆ ಪರವಾಗಿಲ್ಲ ಬಿಡು, ನಾಳೆನೇ ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಹಾಂ ಸರಿ ಅಂಕಲ್, ನಾಳೆ ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕೊಳ್ಳಿ, ನಾನು ಇನ್ನು ಬರ್ತೀನಿ. ಆಯ್ತಪ್ಪ, ಒಳ್ಳೇದಾಗಿ ಬರ್ತೀನಿ ತಾತ. ಕಿಶನ್, ಎಂಗೇಜ್ಮೆಂಟ್ ಏನೇನು ಬೇಕೋ ಅಮ್ಮನ ಹತ್ರ ಕೇಳಿಕೊಂಡು ಲಿಸ್ಟ್ ಮಾಡಿ ತರೋ ವ್ಯವಸ್ಥೆ ಮಾಡ್ಬಿಡಪ್ಪ. ಸರಿಯಪ್ಪ. ಏನ್ ಮೇಡಮ್, ನನ್ನ ಮತ್ತೆ ಕೀರ್ತಿ ಎಂಗೇಜ್ಮೆಂಟ್ ಹೇಗೆ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪಾಪ, ಮಾಡಕ್ ಬೇರೆ ಏನು ಕೆಲಸ ಇಲ್ವಲ್ಲ, ಯೋಚನೆ ಮಾಡ್ಲೇಬೇಕು. ಆದ್ರೆ ಈ ಸತಿ ನಿನ್ ಯಾವ ಐಡಿಯಾಗಳು ವರ್ಕೌಟ್ ಆಗಲ್ಲ. ಡಿಕೆ, ನಿನ್ಗೀಗ್ಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಎಂಗೇಜ್ಮೆಂಟ್ ಆಗೋ ಕನ್ಸ್ನ ಮರ್ತು ಬಿಡು, ಇಲ್ಲಾಂದ್ರೆ ಪರಿಣಾಮ ಕೆಟ್ಟದಾಗಿರುತ್ತೆ. ಪರಿಣಾಮ ಯಾರದ್ ಕೆಟ್ಟದಾಗಿರುತ್ತೆ ಅಂತ ಯೋಚನೆ ಮಾಡ್ಬೇಕಾಗಿರೋದು ನೀನು. ಇಷ್ಟೆಲ್ಲ ಅನುಭವಿಸಿದ್ರು ನಿನಗ್ ಬುದ್ಧಿ ಮಾತ್ರ ಬಂದಿಲ್ಲ ಅಲ್ಲ? ನನಗ್ ಬುದ್ಧಿ ಇದೆ ಅಂತಾನೆ. ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯ, ನಿನ್ ಬಾಳನ್ ಹಾಳ್ ಮಾಡಿದ್ದು ನಾನಲ್ಲ, ನೀನು. ನಿನ್ನೆಷ್ಟು ಪ್ರೀತಿಸ್ದೆ, ಆ ಪ್ರೀತಿನ ಒದ್ದು ಓಡ್ ಬಂದು ಈಗ ನಾನ್ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ಯಾ? ಪ್ರೀತಿ ತೋರ್ಸೋದಕ್ಕೂ ಒಂದು ರೀತಿ ನೀತಿ ಇರುತ್ತೆ. ನೀನ್ ತೋರಿಸಿದ್ದು ಪ್ರೀತಿ ಅಲ್ಲ, ಭಯ. ಭಯ ಪಡಿಸೋದಕ್ಕೂ ಪ್ರೀತಿ ತೋರ್ಸೋದಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ಮೃಗ ನೀನು. ಇದನ್ನ ನೀನ್ ನನ್ನ ಜೊತೆಗೆ ಇದ್ದಾಗ ಹೇಳಿದ್ರೆ ನಾನ್ ತಿದ್ಕೋತಾ ಇದ್ದೆ. ಈಗ ಇನ್ನೊಬ್ಬನ್ ಮದ್ವೆ ಆಗಿ ನನಗ್ ಬಂದ್ ಬುದ್ಧಿ ಹೇಳಿದ್ರೆ ನಾನ್ ಒಪ್ಕೋಬೇಕಾ? ಒಪ್ಕೊಳಕ್ ಆಗದಿದ್ರೆ ಸುಮ್ನಿದ್ಬಿಡು. ಅದ್ ಬಿಟ್ಟು ನನ್ ಮೇಲಿರೋ ದ್ವೇಷಕ್ಕೋಸ್ಕರ ಇನ್ನೊಬ್ರ ಜೀವನ ಯಾಕೆ ಹಾಳ್ ಮಾಡ್ತಿದ್ಯಾ? ಈಗ ನನ್ ಕೀರ್ತಿನ ಮದ್ವೆ ಆಗ್ತಿರೋದು ಅವಳ ಬಾಳನ್ನ ಹಾಳ್ ಮಾಡಕ್ಕಲ್ಲ, ನಿನ್ ಬಾಳನ್ನ ಛಿದ್ರ ಛಿದ್ರ ಮಾಡೋದಕ್ಕೆ. ಅದೆಲ್ಲೋ ನಿಂತ್ಕೊಂಡು ಆಟಾಡೋದ್ರ ಬದಲು ಕೀರ್ತಿನ ಮದ್ವೆ ಆಗಿ ಇದೇ ಮನೇಲಿ ಇದ್ಕೊಂಡೇ ಆಟ ಆಡ್ತೀನಿ. ನಿನ್ ಆಟ ಯಾವ್ದು ಇವಾಗ ನಡೆಯೋದಿಲ್ಲ ಡಿಕೆ. ಸೋಲು ಅನ್ನೋದು ಈಗಾಗ್ಲೇ ನಿನ್ ಬೆನ್ನ ಹಿಂದೆ ಬಿದ್ದಿದೆ, ಅದನ್ನ ಅರ್ಥ ಮಾಡ್ಕೊಂಡು ಒಳ್ಳೆಯವನಾಗಿ ಬದಲಾಗು, ಇಲ್ಲಾಂದ್ರೆ ಆ ಸಾವು ನಿನ್ನ ಮಡ್ಲಿಗೆ ಸೆಳ್ಕೊಂಬಿಡುತ್ತೆ. ನನಗೆ ಸಾಯೋ ಭಯನೇ ಇಲ್ಲ, ಆದ್ರೆ ನಾನ್ ಸಾಯೋ ಮೊದಲು ನೀನ್ ಸಾಯ್ಬೇಕು, ಅದನ್ನು ನಾನ್ ಖುಷಿ ಪಡಬೇಕು, ಅದೇ ನನ್ನ ಆಸೆ. ತುಂಬಾ ಕನ್ಸ್ ಕಾಣ್ತಾ ಇದ್ಯಾ? ಇದೆಲ್ಲ ನಿಜ ಆಗಲ್ಲ. ನಾನು ಕನ್ಸ್ ಕಾಣ್ತಾ ಇಲ್ಲ, ಕಟ್ಟಿರೋ ಕನ್ಸನ್ನ ನಿಜ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೀರ್ತಿನ ಮದ್ವೆ ಆಗೋದು ನನ್ನ ಮೊದಲನೇ ಮೆಟ್ಲು, ಮದ್ವೆ ಆದ್ಮೇಲೆ ಹೊಸ ಆಟ ಶುರು ಮಾಡ್ತೀನಿ. ಅದನ್ನ ನೀನ್ ಹೇಗ್ ತಡಿತೀಯೋ ತಡಿ, ನಾನು ನೋಡ್ತೀನಿ.